ಪ್ರಿಯ ವೀಕ್ಷಕರೇ, ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಪಕ್ಷಿಗಳು ಹೇಗೆ ಕೇಳುತ್ತವೆ, ಹೇಗೆ ಮಲಗುತ್ತವೆ ಮತ್ತು ಹೇಗೆ ಹಾರಲು ಕಲಿಯುತ್ತವೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ವಿಡಿಯೋ ಪೂರ್ತಿಯಾಗಿ ಕೊನೆವರೆಗೂ ವೀಕ್ಷಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಪಕ್ಷಿಗಳಿಗೆ ಶ್ರವಣ ಶಕ್ತಿ ಇರುತ್ತವೆಯೇ, ಅಂದರೆ ಅವು ಕೇಳುವ ಸಾಮರ್ಥ್ಯವನ್ನು ಹೊಂದಿದೆಯೇ ಎಂಬ ಪ್ರಶ್ನೆ ಪ್ರತಿಯೊಬ್ಬರಲ್ಲಿಯೂ ಇರುತ್ತದೆ. ಅವುಗಳ ಕಿವಿ ಎಲ್ಲಿರುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಹೌದು, ಪಕ್ಷಿಗಳಿಗೆ ಕಿವಿಗಳಿವೆ. ಮನುಷ್ಯರಂತೆ ಅವು ಹೊರಕಿವಿ, ಮಧ್ಯಕಿವಿ ಮತ್ತು ಒಳಗಿನ ಕಿವಿಯನ್ನು ಹೊಂದಿದೆ. ಆದರೆ ಅವು ಮನುಷ್ಯ ಮತ್ತು ಇತರ ಸಸ್ತನಿಗಳಿಗಿಂತ ಭಿನ್ನವಾಗಿರುತ್ತವೆ. ನಮಗೆ ಕಿವಿ ಹೇಗೆ ಹೊರಗಡೆ ಇರುತ್ತೋ ಅವುಗಳಿಗೆ ಹೊರಗಡೆ ಇರುವುದಿಲ್ಲ. ಬದಲಿಗೆ ತಲೆಯ ಎರಡು ಬದಿಗಳಲ್ಲಿ ಕೊಳವೆ ಆಕಾರದ ಕಿವಿಯನ್ನು ಹೊಂದಿರುತ್ತದೆ. ಅವು ಸಾಮಾನ್ಯವಾಗಿ ಕಣ್ಣುಗಳ ಹಿಂದೆ ಮತ್ತು ಸ್ವಲ್ಪ ಕೆಳಗೆ ಇರುತ್ತವೆ. ಅವು ಎರಿಕ್ಯುಲರ್ ಎಂದು ಕರೆಯಲ್ಪಡುವ ಮೃದುವಾದ ಗರಿಗಳಿಂದ ಮುಚ್ಚಲ್ಪಡುವುದರಿಂದ ಕಣ್ಣಿಗೆ ಕಾಣಿಸುವುದಿಲ್ಲ. ಈ ಎರಿಕ್ಯುಲರ್ಗಳನ್ನು ಕಣ್ಣಿನಿಂದ ಹಿಂದಕ್ಕೆ ಮತ್ತು ಕೆಳಕ್ಕೆ ವಿಸ್ತರಿಸುವುದರ ಮೂಲಕ ಅವು ಹೆಚ್ಚಿನ ಆವರ್ತನದ ಶಬ್ದವನ್ನು ಕಂಟ್ರೋಲ್ ಮಾಡುತ್ತವೆ. ಪಕ್ಷಿಗಳಿಗೆ ಬಾಹ್ಯ ಕಿವಿಗಳ ರಚನೆ ಇಲ್ಲದಿದ್ದರೂ ಅವು ಶಬ್ದಗಳನ್ನು ಪತ್ತೆ ಹಚ್ಚುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಒಂದು ವರದಿ ಹೇಳುತ್ತದೆ. ಈ ಪ್ರಶ್ನೆಗೆ ಉತ್ತರಿಸಲು ಕೋಳಿ, ಕಾಗೆ ಮತ್ತು ಬಾತುಕೋಳಿಗಳ ಮೇಲೆ ನಡೆದ ಸಂಶೋಧನೆಯ ಮೂಲಕ ಕಂಡುಕೊಂಡಿರುವ ವಿಷಯ ಏನೆಂದರೆ, ಈ ಪ್ರಕ್ರಿಯೆಯಲ್ಲಿ ತಲೆಯ ಆಕಾರ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಸಂಶೋಧಕರು ಹೇಳುತ್ತಾರೆ. ಒಂದು ಕಡೆಯಿಂದ ಬರುವ ಶಬ್ದವು ಒಂದು ನಿರ್ದಿಷ್ಟ ಆವರ್ತನದಲ್ಲಿ ಅದೇ ಬದಿಯ ಕಿವಿಯೋಲೆಗೆ ಬಡಿದರೆ ಇನ್ನೊಂದು ಬದಿಯ ಕಿವಿಯೋಲೆಯು ಧ್ವನಿಯನ್ನು ದಾಖಲಿಸುತ್ತದೆ ಎಂದು ಕಂಡುಹಿಡಿದಿದ್ದಾರೆ. ಹಾಗೆಯೇ ಪಕ್ಷಿಗಳು ಮಲಗುತ್ತವೆಯೇ? ಹಾಗಾದರೆ ಎಲ್ಲಿ ಮಲಗುತ್ತವೆ? ನಾವು ತಿಳಿದಿರುವ ಪ್ರಕಾರ ಪಕ್ಷಿಗಳು ತಮ್ಮ ಗೂಡಿನಲ್ಲಿ ಮಲಗುತ್ತವೆ ಎಂದು. ಕೆಲವು ಸಂಶೋಧನೆಯ ಪ್ರಕಾರ ಪಕ್ಷಿಗಳು ತಮ್ಮ ಮೊಟ್ಟೆಗಳನ್ನು ಕಾವು ಕೊಡಲು ಮತ್ತು ತಮ್ಮ ಮರಿಗಳನ್ನು ಬೆಳೆಸಲು ಮಾತ್ರ ಅವು ಗೂಡುಗಳನ್ನು ಬಳಸುತ್ತವೆ ಎಂದು. ಆದ್ದರಿಂದ ಅವು ಗೂಡು ಕಟ್ಟುವ ಅವಧಿಯಲ್ಲಿ ಮೊಟ್ಟೆಗಳು ಮತ್ತು ಮರಿಗಳನ್ನು ಬೆಚ್ಚಗಾಗಲು ಇರುವಾಗ ಮಾತ್ರ ತಮ್ಮ ಗೂಡುಗಳಲ್ಲಿ ಮಲಗುತ್ತವೆ. ಅವು ಮರದ ಟೊಂಗೆಯ ಮೇಲೆ ಹಾಗೂ ಹುದುಗುವ ಸ್ಥಳದಲ್ಲಿ ಮಲಗುತ್ತವೆ. ಅವು ಕುಳಿತುಕೊಂಡು ನಿದ್ರಿಸುತ್ತವೆ. ನಿದ್ರಿಸುವಾಗ ತಮ್ಮ ತಲೆಯನ್ನು ಹಿಂದಕ್ಕೆ ತಿರುಗಿಸುತ್ತದೆ. ಆದ್ದರಿಂದ ಅವು ತಮ್ಮ ಕೊಕ್ಕನ್ನು ಗರಿಗಳಿಗೆ ಸಿಕ್ಕಿಸುತ್ತವೆ. ಅವು ನಿದ್ರೆಯ ಸಮಯದಲ್ಲಿ ಮರದ ಮೇಲಿನಿಂದ ಬೀಳುವುದಿಲ್ಲ. ಅವು ನಿದ್ರಿಸುವಾಗ ತಮ್ಮ ದೇಹದ ಭಾರವನ್ನು ಕಾಲುಗಳ ಮೇಲೆ ವರ್ಗಾಯಿಸುತ್ತವೆ. ಕಾಲಿನ ಸ್ನಾಯುಗಳು ಬಿಗಿಯಾಗುತ್ತವೆ. ಕಾಲಿನ ಟ್ಯಾಲೆನ್ಗಳ ರಚನೆಯು ಮರದ ಕೊಂಬೆಗಳನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ. ಅವು ದಿನವೊಂದಕ್ಕೆ 12 ತಾಸು ನಿದ್ರೆ ಮಾಡುತ್ತವೆ. ಪಕ್ಷಿಗಳು ಮಾನವನಂತೆ ಆಳವಾಗಿ ನಿದ್ರಿಸುವುದಿಲ್ಲ. ಇವು ಪರಭಕ್ಷಕ ಪಕ್ಷಿ ಪ್ರಾಣಿಗಳ ಭಯವಿರುವುದರಿಂದ ಇವು 100 ಸಣ್ಣ ನಿದ್ರೆಯನ್ನು ಮಾಡಬಹುದು. ಅವು ನಿದ್ರಿಸುವಾಗ 1/2 ಮೆದುಳನ್ನು ಎಚ್ಚರವಾಗಿರಿಸಿಕೊಳ್ಳುತ್ತದೆ ಎಂದು ಒಂದು ವರದಿ ಹೇಳುತ್ತದೆ. ಕೆಲವು ಪಕ್ಷಿಗಳು ಯುನಿಹೆಮಿಸ್ಪೆರಿಕ್ ಎಂದರೆ ನಿಧಾನ ತರಂಗ ನಿದ್ರೆ ಮಾಡುತ್ತವೆ. ಇದು ಪಕ್ಷಿಗಳು ಒಂದು ಕಣ್ಣು ತೆರೆದು ಮಲಗಲು ಅನುವು ಮಾಡಿಕೊಡುತ್ತದೆ. ಮನುಷ್ಯರು ತಮ್ಮ ಮೊದಲ ಹೆಜ್ಜೆ ಇಡುವಾಗ ಹೇಗೆ ಬೀಳುವುದು ಮತ್ತು ಎಡುವುದು ಮಾಡುತ್ತವೆಯೋ, ಹಾಗೆಯೇ ಪಕ್ಷಿಗಳು ಸಹ ಒಂದೇ ಬಾರಿಗೆ ಹಾರುವುದನ್ನು ಕಲಿತುಕೊಳ್ಳುವುದಿಲ್ಲ. ಅವು ಗೂಡಿನಿಂದ ಹಾರುವಾಗ ಎಡವಿ ಬೀಳುತ್ತದೆ. ಸಹಜವಾಗಿ ಹಾರುವ ಗುಣ ಅವುಗಳಿಗೆ ಒಗ್ಗಿಕೊಂಡು ಬರುವುದಿಲ್ಲ. ಒಮ್ಮೆ ಅವು ರೆಕ್ಕೆಯನ್ನು ಹರಡಲು ಕಲಿತರೆ ರೆಕ್ಕೆಗಳನ್ನು ಬೀಸುವುದು ಮುಂದಿನ ಹಂತವಾಗಿದೆ. ಅವು ಚೆನ್ನಾಗಿ ಅಭ್ಯಾಸ ಮಾಡಿದ ನಂತರ ಅವು ಹಾರಲು ಕಲಿಯುತ್ತವೆ ಮತ್ತು ಅವು ಒಂದೇ ದಿನದಲ್ಲಿ ಹಾರುವುದನ್ನು ಕಲಿಯುವುದಿಲ್ಲ. ಸತತ ಪ್ರಯತ್ನದ ಫಲವಾಗಿ ಹಾರುವುದನ್ನು ಕಲಿಯುತ್ತದೆ. ಒಂದು ವರದಿಯ ಪ್ರಕಾರ ಅವು 2 ವಾರಗಳ ನಂತರ ಹಾರುವುದನ್ನು ಕಲಿಯುತ್ತದೆ ಎಂದು ಹೇಳುತ್ತಾರೆ. ನಿರಂತರವಾಗಿ ಬದಲಾಗುವ ಗಾಳಿಯ ವೇಗದ ಪರಿಣಾಮವನ್ನು ಅರಿತು ಅವು ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಮಾಡುವುದನ್ನು ಕಲಿಯುತ್ತವೆ. ಪ್ರಿಯ ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.